ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಏನು ಅದೃಷ್ಟ ದುರದೃಷ್ಟ ಮಾಡಿದ್ರೆ ಗೊತ್ತಿಲ್ಲ, ಈ ವರ್ಷದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದರ ಮೇಲೊಂದು ಸಂಕಷ್ಟ ಕೂಡ ಎದುರಾಗ್ತಾ ಇದೆ. ಅದ್ರ ಬಗ್ಗೆ ನೋಡೋಣ ಬನ್ನಿ. ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರು ಹೊಸದಾಗಿ ಯೋಜನೆಯನ್ನು ಕೂಡ ರೂಪಣೆ ಮಾಡಿದ್ದಾರೆ. ಈ ಹಿಂದೆ ಏನು ಹೇಳಿದ್ದಾರೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ, ಪರೀಕ್ಷೆಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಾವು ಡ್ರೋನ್ ಹಾರಿಸ್ತೀವಿ ಅಂತ ಹೇಳಿದ್ದಾರೆ. ಮೀನ್ಸ್ ಪರೀಕ್ಷೆಗೆ ಕೇಂದ್ರ ಮತ್ತ ಬಿಗಿ ಭದ್ರತೆ ಮಾಡೋಕ್ಕೋಸ್ಕರ ನಾವು ಎಲ್ಲೆಲ್ಲಿ ಸಿ ಸಿ ಕ್ಯಾಮ್ರಾ ಇರೋದಿಲ್ಲ ಅಲ್ಲಿ ನಾವು ಡ್ರೋನ್ ವ್ಯವಸ್ಥೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಮೇನ್ ಸೆಂಟರ್ಗಳು ಇರ್ತಾವೆ ಅಲ್ಲಿ ಕೆಲವೊಂದು ಕಡೆ ನಾವು ಶೇಕಡ 100% ಅಷ್ಟು ನಾವು ಸಿ ಸಿ ಕ್ಯಾಮ್ರಾಗಳನ್ನು ಹಾಕೋಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಡ್ರೋನ್ ನಡೆಸ್ತೀವಿ ಅಂತ ಈ ಹಿಂದೆ ಹೇಳಿದರು. ಬಟ್ ಈಗ ಮತ್ತೊಮ್ಮೆ ಇನ್ನೊಂದು ಹೊಸದಾದ ಬದಲಾವಣೆ ಕೂಡ ಮಾಡಿದ್ದಾರೆ. ಏನಂದರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಎಕ್ಸಾಮ್ ಸೆಂಟರ್ಗಳು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಮಾತ್ರ ಇರ್ತವೆ. ಗ್ಯಾಪ್ ನೋಡಿಕೊಳ್ಳಿ. ಇನ್ನು ಮುಂದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆದು ಪರೀಕ್ಷಾ ಕೇಂದ್ರಗಳು, ಎಸ್ ಎಸ್ ಎಲ್ ಸಿ ಫೈನಲ್ ಪರೀಕ್ಷಾ ಕೇಂದ್ರಗಳು ಅಂದರೆ ಪರೀಕ್ಷೆ ನಡೆಸುವ ಜಾಗ ಪರೀಕ್ಷಾ ಕೇಂದ್ರಗಳು, ಅಲ್ಲಿ ಬಂದುಬಿಟ್ಟು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಇರ್ತವೆ ಅಂತ ಹೇಳಿದ್ದಾರೆ. ಹೋಬಳಿ ಮಟ್ಟ, ಗ್ರಾಮಾಂತರ ಮಟ್ಟ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಿಮಗೆ ಯಾವುದೇ ಎಕ್ಸಾಮ್ ಸೆಂಟರ್ಗಳನ್ನು ನಾವು ಇಟ್ಟೋದಿಲ್ಲ ಅಂತ ಹೇಳಿದ್ದಾರೆ. ರೀಸನ್ ಇಷ್ಟೇ, ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ, ವರ್ಷ ವರ್ಷ ಕೂಡ ಕೇಳಿ ಬರ್ತಿದೆ ಆರೋಪಗಳು. ಗ್ರಾಮೀಣ ಮಟ್ಟದಲ್ಲಿ ಅದೇ ರೀತಿ ಹೋಬಳಿ ಮಟ್ಟದಲ್ಲಿ ಫ್ರೀ ಬಿಡ್ತಾರೆ, ಫುಲ್ಲು ನಕಲು ಮಾಡಿಸ್ತಾರೆ ಅಂತ. ಅದು ಕೂಡ ಕೆಲವೊಂದು ಕಡೆ ಪ್ರೂವ್ ಆಗಿದೆ, ಕೆಲವೊಂದು ಕಡೆ ಹೇಳೋಕ್ಕಾಗೋದಿಲ್ಲ. ಬಟ್ ಆರೋಪ ಅಂತೂ ವರ್ಷ ವರ್ಷ ಸಾಕಷ್ಟು ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಸದೃಢವಾಗಿ ನಡೆಸೋಕ್ಕೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ಆಗಲಿ ಅಂತ ಡಿಸಿಷನ್ ತಗೊಂಡಿದ್ದಾರೆ. ಅಂದರೆ ಸೆಂಟ್ರ್ಗಳು ಕೂಡ ಜಾಸ್ತಿ ಆಗ್ತವೆ, ಜಾಗ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡೋಕ್ಕೆ ಡಿಸಿಷನ್ ತಗೊಂಡಿದ್ದಾರೆ. ಇದು ಒಂದು ಲೆಕ್ಕದಲ್ಲಿ ಗುಡ್ ಡಿಸಿಷನ್, ಆದರೆ ಇನ್ನೊಂದು ಲೆಕ್ಕದಲ್ಲಿ ವಿದ್ಯಾರ್ಥಿಗಳಿಗೆ ಬ್ಯಾಡ್ ಡಿಸಿಷನ್ ಅಂತ ಹೇಳ್ತೀನಿ. ಸ್ವಲ್ಪ ಟ್ರಾವೆಲ್ ಮಾಡೋಕ್ಕೆ ಹಿಂಸೆ ಆಗುತ್ತೋ ಏನೋ ಗೊತ್ತಿಲ್ಲ, ಬಟ್ ಈ ಡಿಸಿಷನ್ನ ಮನೆಯ ಸರ್ಕಾರದವರು ತಗೊಂಡಿದ್ದಾರೆ. ಇದನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇರುವುದಿಲ್ಲ. ಇದು ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳೇ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್.